ನೋಡಿ, ನನಗಂತೂ ತುಂಬ ಇಷ್ಟ ದುಂಡು ಮಲ್ಲಿಗೆ. ಅದಾದಮೇಲೆ ಕಾಕಡ ಅಂತ ಅನಿಸುತ್ತೆ ಅದು. ಅವಳಿಗೆ ಈ ಜೂನ್ 5ಕ್ಕೆ 6 ತಿಂಗಳಾಯಿತು ಆಯಿತಾ. ನಮ್ಮನೆ ಸುಂದ್ರಿ ಗಬ್ಬಿದೆ ಗೈಸ್, ತುಂಬ ದೊಡ್ಡ ಮೀನು ಅವತ್ತಿನಕ್ಕಿಂತನೂ ಸಕ್ಕತ್ತಿದೆ ಗೈಸ್ ಇವತ್ತಿನ ಮೀನು. ಮತ್ತು ಫ್ರೆಶ್ ಇದೆ ಇನ್ನು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿ ಆರೋಗ್ಯವಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಶುರು ಮಾಡೋಣ, ಲೆಟ್ಸ್ ಗೋ. ಓಕೆ ಫ್ರೆಂಡ್ಸ್, ಇವತ್ತು ಜೂನ್ 9, ನಿನ್ನೆ ಜೂನ್ 8ಕ್ಕೆ ನಾನು ವೀಡಿಯೋವನ್ನು ಮಾಡಿಲ್ಲ, ಇವತ್ತು ಶುರು ಮಾಡಿದ್ದೀನಿ. ನಿನ್ನೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಆಯಿತಾ. ನಿನ್ನೆ ಮತ್ತು ಮಳೆನು ಅಂದರೆ ಸಿಕ್ಕಾಪಟ್ಟೆ, ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಮಳೆ, ಹಾಗಾಗಿ ತೋಟದ ಕಡೆ ಬಂದೆ ನಾನು. ಒಂಚೂರು ಬಿಡುವೆ ಇಲ್ಲ ನೋಡಿ, ಅಷ್ಟು ಮಳೆ, ಗುಡುಗು ಮೇಂಜು, ಗಾಳಿ ಎಲ್ಲನೂ ಇದೆ. ಇವತ್ತು ಸ್ವಲ್ಪ ಇವಾಗಲೇ ಕಡಿಮೆ ಆಗಿದೆ ಮಳೆ. ಹಾಗೆ ಫ್ರೆಂಡ್ಸ್ ನೋಡಿ, ದುಂಡು ಮಲ್ಲಿಗೆ ಯಾರ್ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ತಿಳಿಸಿ ಆಯಿತಾ. ನಾನು ಮುಡ್ಕೊಂಡಿದ್ದೀನಿ ನೋಡಿ, ನನಗಂತೂ ತುಂಬ ಇಷ್ಟ ದುಂಡು ಮಲ್ಲಿಗೆ. ಅದಾದಮೇಲೆ ಕಾಕಡ ಅಂತ ಅನಿಸುತ್ತೆ ಅದು, ಸಣ್ಣ ಸಣ್ಣ ಹೂವು ಬರ್ತದೆ, ಅದಕ್ಕೆ ಸ್ವಲ್ಪ ಕಲರು ಗ್ರೀನ್ ಕಲರ್ ಇರುತ್ತೆ ನೋಡಿ ಆ ಹೂವು. ಮತ್ತು ದುಂಡು ಮಲ್ಲಿಗೆ ಎರಡೂ ತುಂಬ ಇಷ್ಟ ನನಗೆ. ಹಾಗೆ ನಿನ್ನೆ ಸಿಕ್ಕಿತ್ತು ನನಗೆ, ಮುಡ್ಕೊಂಡಿದ್ದೀನಿ ಆಯಿತಾ. ಮತ್ತು ಅದರ ಪರಿಮಳ ಕೇಳಿದ್ರೆ ನಂಗೆ ತಲೆನೋವು ಬರುತ್ತೆ, ಆದರೂ ನಂಗೆ ತುಂಬ ಇಷ್ಟ ದುಂಡು ಮಲ್ಲಿಗೆ, ಹಂಗೆ ಮುಡ್ಕೊಂಡಿದ್ದೀನಿ. ಯಾರಿಗೆಲ್ಲ ದುಂಡು ಮಲ್ಲಿಗೆ ಇಷ್ಟ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತು ಈ ಟೈಮಲ್ಲಿ ದುಂಡು ಮಲ್ಲಿಗೆ ಜಾಸ್ತಿ ಸಿಗ್ತದೆ. ಹಾಗೆ ಫ್ರೆಂಡ್ಸ್, ನಿನ್ನೆ ಫ್ರೆಂಡ್ಸ್ ನಮ್ಮ ಅಜ್ಜಂದು ವರ್ಷದ ಕಾರ್ಯಕ್ರಮ ಇತ್ತು, ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಮೂಲದ ಮನೆ ಹೊಸಕೊಡಿಗೆ ಹೋಗಿದ್ವಿ. ಹೋದ ವರ್ಷ ವ್ಲಾಗ್ ಮಾಡಿದ್ವಿ, ಈ ವರ್ಷ ವ್ಲಾಗ್ ಮಾಡೋದಕ್ಕಾಗಿಲ್ಲ, ಮಳೆಯಲ್ಲಂತೂ ಎಂಥ ಮಾತಾಡಿದ್ರು ಕೇಳಿಸ್ತಾ ಇರಲಿಲ್ಲ, ಮಳೆ ವ್ಲೋಗ್ ಮಾಡೋದೇ ಬೇಡ ಅಂತ ಅನಿಸ್ಬಿಡ್ತು. ಹಾಗಾಗಿ ಮಾಡೇ ಇಲ್ಲ ಗೈಸ್. ಅಲ್ಲೇ ಸಿಕ್ಕಿದ್ದು ನನಗೆ ಮಲ್ಲಿಗೆ ಹೂ ಕೂಡ. ಹೋಗಿ ಬರುವಷ್ಟರಲ್ಲಿ ಸಂಜೆ ಆಗಿತ್ತು, ಒಂದು 6 ಗಂಟೆ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ನಿನ್ನೆ ಮತ್ತೆ ನಾನು ಅಪರೂಪಕ್ಕೆ ಜ್ವರ ಬಂದಾದ ನಂತರ ಓಡಾಟ ಮಾಡಿದೆ ನೋಡಿ, ಹಾಗಾಗಿ ಸ್ವಲ್ಪ ಇವತ್ತು ಸುಸ್ತು ಅಂತ ಅನಿಸ್ತಾ ಇತ್ತು. ಮತ್ತು ಇವಾಗ ಎದ್ದು ಮತ್ತು ಎಂಥ ಕೆಲಸನೂ ಮಾಡಿಲ್ಲ ನಾನು ಇವತ್ತು, ಸಿಕ್ಕಾಪಟ್ಟೆ ಸುಸ್ತು ಅಂತ ಅನಿಸ್ತಾ ಇತ್ತಾ. ನಿನ್ನೆ ಎಲ್ಲ ಕೆಲಸ ಎಲ್ಲ ಎಂಥದ್ದು ಮಾಡಿಲ್ಲ, ಹೋಗಿ ಬಂದಿದ್ದಕ್ಕೇ ಸುಸ್ತಾಗ್ಬಿಡ್ತು. ಅದು ಬೈಕಲ್ಲೆಲ್ಲ ಹೋಗಿ ಬಂದರು ನೋಡಿ, ಜಂಪಿಗೆಲ್ಲ ಮೈಯೆಲ್ಲ ಒಂಥರ ಮೈಕೇನೋ ಬಂತರ ಆಗಿ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಹಂಗೆ ಇವಾಗ ನಾನು ವ್ಲೋಗನ್ನು ಶುರು ಮಾಡಿದೆ ಗೈಸ್. ಅಂದರೆ ಜ್ವರ ಬಂದಾದಂತರ ಎಲ್ಲೂ ಓಡಾಟ ಮಾಡಿಲ್ಲ ಇನ್ನೆಲ್ಲ ಅದಕ್ಕೆ ಅನಿಸುತ್ತೆ. ಹಾಗೆ ಗೈಸ್, ಈಗ ಕಡಿಮೆ ಆಯಿತು. ಈಗ ಬೆಳಿಗ್ಗೆ ಎದ್ದು ತಿಂಡಿ ಎಲ್ಲ ಮಾಡಿಕೊಂಡು ಹಾಗೆ ತೋಟದ ಕಡೆಗೆ ಬಂದೆ, ಒಂದು ರೌಂಡ್ ವ್ಲೋಗ್ ಮಾಡುವ ಹೇಳಿ. ಅದೇ ಎದ್ದಿದ್ದೆ ವ್ಲೋಗ್ ಸ್ಟಾರ್ಟ್ ಮಾಡಿದ್ದೆ ನೋಡಿ, ಹಾಗಾಗಿ ಮುಖ ಎಲ್ಲ ಒಂಥರ ಆಗಿಬಿಟ್ಟಿದೆ ನಂದು. ಈ ಮಳೆಗಾಲದಲ್ಲೆಲ್ಲ ಗೈಸ್ ತೋಟದಲ್ಲೆಲ್ಲ ಓಡಾಡುವಾಗ ಸಿಕ್ಕಾಪಟ್ಟೆ ಜಾರ್ತದೆ, ಎಲ್ಲಿ ಕಾಲಿಟ್ಟರು ಸಾಕು ಬಸ್ ಹೇಳಿ ಉದುರು ಬೀಳೋದೆ ಇಲ್ಲಿ ನೋಡಿ, ಮರ ಎಲ್ಲ ಮುಟ್ಟೋದಿಕ್ಕಾಗೋದಿಲ್ಲ ಅಷ್ಟು ಜಾರ್ತದೆ. ಒಂದು ಮಳೆಗೇನೆ ಈ ಥರ ಹಂಸೆ ಬಂದುಬಿಟ್ಟಿದೆ. ಇವಾಗ ಹೊಳೆ ಹತ್ರ ಬಂದೆ ನಾನು, ಹೊಳೆಯನ್ನು ತೋರಿಸೋದಿಕ್ಕೆ ನಿಮಗೆ. ಹೊಳೆಯಲ್ಲಿ ಸ್ವಲ್ಪ ನೀರು ಬಂದಿದೆ, ಎಷ್ಟು ನೀರು ಬಂದಿದೆ ಹೊಳೆಯಲ್ಲಿ. ನೋಡಿ ಫ್ರೆಂಡ್ಸ್, ಮಳೆಗಾಲ ಶುರುವಾಗ್ತಿದ್ದೆ, ಇದೊಂದು ಶುರುವಾಯಿತು. ಉಂಬುಳ ನೋಡಿ, ಇದು ನನ್ನ ಕಾಲಿಗೆ ಹತ್ತಿದ್ದು, ನಾ ತೆಗೆದಿಲ್ಲ, ಎಲೆ ಮೇಲೆ ಬಿಟ್ಟಿಟ್ಟಿದೆ ನೋಡಿ. ಇದು ನನ್ನ ವಾಸನೆಗೇನೆ ಆ ಥರ ಒದ್ದಾಡ್ತಿದ್ದಂದು ನೋಡಿ. ಇನ್ನೊಂದು ಸಿಕ್ತು ಗೈಸ್, ಇದೆಂತ ಉಂಬುಳ ರಾಶಿನೇ ಆಗದೆ ತೋಟದಲ್ಲಿ. ಇಲ್ಲೊಂದು ಎರಡೆರಡು.
ನೋಡಿ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಬೇರೆ ಹಲಸಿನ ಕಾಯಿ ಆಗಿದೆ, ಬೆಳೆದಿಲ್ಲ ಇನ್ನು, ಸಣ್ಣದು ಎಳೆ ಕಾಯಿ ನೋಡಿ ಅಲ್ಲ ಆಗಿದೆ. ಎರಡು ಮರ ಉಂಟು ನಮ್ಮ ಮನೆಯಲ್ಲಿ, ಇಲ್ಲಿ ಬಂದಿದ್ದು ಕುಬ್ಬನು ಫುಲ್ ಆಗಿದೆ ನೋಡಿ, ಎಲ್ಲ ಕಡೆಯೂ ಆಗಿದೆ. ಆದರೆ ದೂರದಿಂದ ಅಷ್ಟು ಕಾಣೋದಿಲ್ಲಲ್ಲ ವಿಡಿಯೋದಲ್ಲಿ, ಇಲ್ಲಿ ಕೆಳಗಡೆ ಇರೋದು ಕಾಣಿಸುತ್ತದೆ ನೋಡಿ. ಅದಾದ ನಂತರ ಇಲ್ಲಿ ಒಂದು ಮರ ಇದಕ್ಕೂ ಆಗಿದೆ, ಆದರೆ ವಿಡಿಯೋದಲ್ಲೇ ಕಾಣೋದಿಲ್ಲ ಅಷ್ಟೇ. ಇದು ಒಂದು ಕಾಯಿಗೆ ಹೊನ್ನಾವರದಲ್ಲಿ 150 ರೂಪಾಯಿವರೆಗೂ ಅದೊಂದಿತ್ತು. ಇನ್ನು ಹೂ ಬಿಡ್ತಾನೂ ಉಂಟು, ಕಾಯಿ ಕೂಡ ಆಗಿದೆ, ಎಲ್ಲ ಆಗ್ತಾ ಇದೆ ಗೈಸ್ ನೋಡಿ. ನನಗಂತೂ ತುಂಬ ಇಷ್ಟ ಬೇರೆ ಹಲಸಿನ ಕಾಯಿ, ಹೀಗೆ ನಿಮಗೂ ಇಷ್ಟ ಅಲ್ವಾ? ಜಿಗುಜ್ಜಿ ಅಂತ ಕರೀತಾರೆ ನೋಡಿ. ನಮ್ಮ ಮನೆಯಲ್ಲಿ ಮಳೆಗಾಲದಲ್ಲಿ ಆಗ್ತದೆ ಬೇರೆ ಹಲಸಿನ ಕಾಯಿ, ಕೆಲವೊಂದು ಕಡೆಯಲ್ಲಿ ಬೇಸಿಗೆಯಲ್ಲಿ ಆಗ್ತದೆ. ಬೇಸಿಗೆಯಲ್ಲಾದರೆ ಭಾರಿ ಡಿಮ್ಯಾಂಡು, 150 ರೂಪಾಯಿಗೆಲ್ಲ ಒಂದು ಕಾಯಿನ ಸೇಲ್ ಮಾಡ್ಬೋದು. ಮಳೆಗಾಲದಲ್ಲೂ ಇರ್ತದೆ, ಆದರೆ ಮಳೆಗಾಲದಲ್ಲಿ ಎಲ್ಲ ಕಡೆಯೂ ಆಗ್ತದೆ ನೋಡಿ, ಹಂಗಾಗಿ ಸ್ವಲ್ಪ ಬೇಡಿಕೆ ಕಡಿಮೆ ನೋಡಿ. ಫ್ರೆಂಡ್ಸ್, ನಮ್ಮನೆ ಸುಂದರಿ ಸುದ್ದಿ ಕೇಳ್ತಾ ಇದ್ರಿ ಅಲ್ವಾ, ನಮ್ಮನೆ ಎಮ್ ಎಸ್ ಸುಂದರಿ ಇಲ್ಲೇ ಇದ್ದಾಳೆ. ಅವಳಿಗೆ ಈ ಜೂನ್ 5ಕ್ಕೆ 6 ತಿಂಗಳಾಯಿತು ಆಯಿತಾ. ನಮ್ಮನೆ ಸುಂದರಿ ಗಬ್ಬಿದೆ ಗೈಸ್, ಈಗ 6 ತಿಂಗಳು ನಡೀತಾ ಉಂಟು. ಅದಕ್ಕೆ ಇನ್ನೂ 4 ತಿಂಗಳ ವೇಟ್ ಮಾಡಬೇಕು. ಎಮ್ಮೆಗೆ 11 ತಿಂಗಳು ಅಂತ ಹೇಳ್ತಾರೆ, 11 ತಿಂಗಳದ 11 ದಿನಕ್ಕೆ ಕರುವಾಗ್ತದಂತೆ. ನವೆಂಬರ್ ಹಿಂಗೆ ನಮ್ಮನೆ ಸುಂದರಿ ಕರುವಾಗ್ತದೆ ಅಲ್ಲ ಸುಂದರಿ. ಫ್ರೆಂಡ್ಸ್, ಇವತ್ತು ಕೂಡ ಮೀನನ್ನು ತರಿಸಿದ್ವಿ ನೋಡಿ, ಅದು ಅವತ್ತು ತರಿಸಿದ್ವಲ್ಲ ಅದೇ ರೀತಿದು ಮೀನು. ಅವತ್ತು ಕಾಗಳಸಿ ಮೀನಿತ್ತು, ಇವತ್ತು ಇಲ್ಲ, ಇವತ್ತು ಕರ್ಸಿ ಮಾತ್ರ ನೋಡಿ. ಅವತ್ತಿನ ದೊಡ್ಡ ದೊಡ್ಡ ಮೀನು ಇಲ್ಲ ನೋಡಿ, ಇವರಿಬ್ಬರನ್ನ ಬುಲ್ಲ ಮತ್ತು ಬೀರನ್ನ ನೋಡಿ, ತುಂಬ ದೊಡ್ಡ ಮೀನು. ಅವತ್ತಿನಕ್ಕಿಂತ ಸಖತ್ತಿದೆ ಗೈಸ್ ಇವತ್ತಿನ ಮೀನು, ಮತ್ತು ಫ್ರೆಶ್ ಇದೆ ಇನ್ನೂ ಕೂಡ ನೋಡಿ, ಎಂಥ ಚಂದ ಚಂದ ಉಂಟು ನೋಡಿ. ಇವತ್ತಿನ ಮೀನು ಭಾರಿ ಸೂಪರ್ ಉಂಟು ಗೈಸ್, ಅವತ್ತಿಂದ ಇಷ್ಟು ದೊಡ್ಡ ಇರಲಿಲ್ಲ, ಸ್ವಲ್ಪ ಸಣ್ಣದಿತ್ತು. ಮಸ್ತು ಮಸ್ತು ಕರ್ಸಿ ಮೀನು ನೋಡಿ. ನನ್ನ ಕೈ ಬರಳೆ ತಿನ್ನ ಅಡ್ಡಿಲ್ವ ಹಾಕ್ತರ ನಿಮಗೆ. ಹ್ಞೂ ನೋಡಿ ನೋಡಿ ಮುಂದನ ಎಂತದ ನಿಮ್ಮದು. ಫ್ರೆಂಡ್ಸ್, ಇವಾಗ ನಾವು ಮೀನು ತಂದಿರೋದನ್ನು ನೀವು ನೋಡಿದ್ರೆ, ಆದರೆ ಆ ಮೀನನ್ನು ನಾವು ಹೇಗೆ ತಂದ್ವಿ, ಎಲ್ಲಿಂದ ತಂದ್ವಿ ಅನ್ನೋದನ್ನು ಕೂಡ ನಿಮಗೆ ಸ್ವಲ್ಪ ತಿಳಿಸ್ಬೇಕು ನೋಡಿ. ಇದು ಬಂದು ನಮ್ಮ ಶರಾವತಿ ನದಿನೇ, ಹಾಗೆ ನಾವು ಹೊನ್ನಾವರದಲ್ಲಿ ಏನು ಶರಾವತಿ ನದಿಯನ್ನು ನೋಡ್ತೀವಿ ನೋಡಿ, ಅದಕ್ಕಿಂತನೂ ಇದು ಮೂಲ ಅಂತ ಹೇಳ್ಬೋದು. ಇಲ್ಲಿಂದನೇ ಶರಾವತಿ ನದಿ ಅಲ್ಲಿ ಹೊನ್ನಾವರದಲ್ಲಿ ಕಾಣಿಸೋದು ಕೂಡ. ಮತ್ತು ಇಲ್ಲಿ ಒಂದಿಷ್ಟು ಊರುಗಳೆಲ್ಲ ಇದ್ದಾವೆ. ಹಾಗೆ ಈ ಶರಾವತಿ ನದಿಗೆ ಈ ಜಾಗದಲ್ಲಿ ನೀವು ನೋಡ್ತಿದ್ದೀರಲ್ಲ, ಈ ಜಾಗದಲ್ಲಿ ವಾಹನಗಳನ್ನೆಲ್ಲ ದಾಟಿಸೋದಕ್ಕೆ ಯಾವುದೇ ರೀತಿಯಾಗಿ ಬ್ರಿಡ್ಜಿನ ವ್ಯವಸ್ಥೆ ಇಲ್ಲ, ಅಂದರೆ ಸೇತುವೆ ವ್ಯವಸ್ಥೆ ಇಲ್ಲ. ಹಾಗಾಗಿ ಅಲ್ಲಿರುವಂಥ ಜನರೇ ಎಲ್ಲರೂ ಸೇರಿಕೊಂಡು ಒಂದು ಈ ಥರ ಗಾಡಿಯನ್ನೆಲ್ಲ ಆ ಕಡೆಯಿಂದ ಈ ಕಡೆಗೆ ಸಾಗಿಸೋದಕ್ಕೆ, ಮತ್ತು ಜನರು ಕೂಡ ಆ ಕಡೆ ಈ ಕಡೆಯಿಂದೆಲ್ಲ ಹೋಗೋದಕ್ಕೆ ಬರೋದಕ್ಕೆ ಅಲ್ಲನ್ನು ಈ ರೀತಿ ಒಂದು ಬಾರ್ಜಿನ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅದನ್ನು ಕೂಡ ನಿಮಗೆ ತಿಳಿಸುವ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಾನು ಹೋಗಿ ವಿಡಿಯೋವನ್ನು ಮಾಡಿರೋದಲ್ಲ, ಅಣ್ಣ ಹೋದಾಗ ತೆಗೆದಿರುವಂಥ ವಿಡಿಯೋ ಕ್ಲಿಪ್ಗಳಾಯ್ತಾ. ನಾನು ಅಣ್ಣನ ಹತ್ರ ಹೇಳಿದ್ದೆ ಮೀನನ್ನು ತಗೊಂಡು ಬರುವಾಗಲ್ಲ ಇಲ್ಲಿದು ವಿಡಿಯೋ ಮಾಡ್ಕೊಂಡು ಬಾ ಅಂತ ಹೇಳಿದ್ದೆ. ಹಾಗೆ ಅಣ್ಣ ಸ್ವಲ್ಪ ವಿಡಿಯೋನ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ನಾನು ಹೋಗಿದ್ರೆ ಇನ್ನೂ ಚೆಂದ ಕ್ಲಿಯರಾಗಿ ಎಲ್ಲ ಮಾತಾಡಿ ಹೇಳಿ ಎಲ್ಲ ವಿಡಿಯೋವನ್ನು ಮಾಡಿ ತೋರಿಸಿದ್ದೆ. ಆದರೂ ಇನ್ನೂ ಇಷ್ಟು ವಿಡಿಯೋವನ್ನು ಮಾಡಿಕೊಡೋರೇ ಇಲ್ಲ ನೋಡಿ. ಹಾಗಾಗಿ ಅಣ್ಣ ಹೇಳಿದ್ದಕ್ಕೆ ಒಂದು ಇಷ್ಟಾದರೂ ವಿಡಿಯೋ ಮಾಡಿ ಕೊಟ್ಟಿದ್ದೇನೆ. ಹಾಗಾಗಿ ಅದೊಂದು ಖುಷಿ ಅನ್ನಿಸ್ತು. ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರುವಂಥದ್ದು ಏನು ದೃಶ್ಯ ಎಲ್ಲ ಐತೆ ನೋಡಿ. ಇದು ನಮ್ಮ ಹೊನ್ನಾವರದಲ್ಲಿ ಜಲ್ವಳ್ಳಿ ಅನ್ನೋ ಊರಿದೆ, ಆ ಜಾಗದಲ್ಲಿ ಈ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತು ಈಗ ಈ ಕಡೆ ಇರುವಂಥದ್ದು ಜಲ್ವಳ್ಳಿ, ಮತ್ತು ಆ ಕಡೆ ಹೋಗುವಂಥದ್ದು ಸುಮಾರಷ್ಟು ಊರುಗಳಲ್ಲೂ ಸಿಗ್ತಾ ಹೋಗ್ತವೆ. ಅಲ್ಲಿ ಹೆಗ್ಗಾರ ಅನ್ನೋ ಊರು, ಮತ್ತು ಬಳಕೂರಿಗೆ ಹೋಗೋದಿಕ್ಕಲ್ಲ, ಇದು ಒಂದು ಶಾರ್ಟ್ಕಟ್ ದಾರಿ ಅಂತ ಹೇಳ್ಬೋದು. ಮತ್ತು
ಪ್ರತಿನಿತ್ಯ ಕೂಡ ಇಲ್ಲಿ ವ್ಯವಸ್ಥೆ ಇರುತ್ತೆ. ಬೆಳಗ್ಗೆ ಒಂದು 6 ಗಂಟೆಯಿಂದ ಸಂಜೆ ಒಂದು 6 ಗಂಟೆ 7 ಗಂಟೆವರೆಗೂ ಈ ಥರ ವ್ಯವಸ್ಥೆ ಪ್ರತಿನಿತ್ಯ ಕಂಟಿನ್ಯೂಯಸ್ ಆಗಿ ಇರ್ತದೆ. ಇದು ಒಂದೇ ಗಾಡಿ ಅಂತಲ್ಲ, ಇನ್ನೂ ಒಂದು 2-3 ರೀತಿಯಾದಂಥವ್ರು ಎಲ್ಲರೂ ಕೂಡ ಇರ್ತಾರೆ, ತುಂಬ ಜನರು ಕೂಡ ಇರ್ತಾರೆ. ಹಾಗೆ ಯಾವುದೇ ರೀತಿಯಾಗಿ ಇನ್ನುವರೆಗೂ ಸಮಸ್ಯೆ ಆಗಿಲ್ಲ, ಮತ್ತು ಜನರು ಕೂಡ ಒಳ್ಳೆ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಇದರಿಂದ, ಮತ್ತು ಒಳ್ಳೆ ರೀತಿಯ ಅನುಕೂಲನೂ ಕೂಡ ಆಗುತ್ತೆ. ಮತ್ತು ಈ ನದಿಯಲ್ಲೇ ರೀತಿ ಮನೆ ಕಟ್ಟೋದಿಕ್ಕೆಲ್ಲ ರೀತಿ ತೆಗಿತಾರೆ ನೋಡಿ, ಆ ಥರ ಕೆಲಸ ಕೂಡ ನಡೆಯುತ್ತೆ ಇಲ್ಲಿ. ಈಗ ನಾವು ಹೊಳೆಯಲ್ಲಿ ನೋಡ್ತಾ ಇರುವಾಗ ರೀತಿ ತೆಗೆಯುವಂಥ ದೋಣಿಗಳು ಕೂಡ ಕಾಣಿಸುತ್ತೆ ನೋಡಿ. ಅದು ಎಲ್ಲ ಟೈಮಲ್ಲಿ ಇರೋದಿಲ್ಲ, ಸರ್ಕಾರದ ಅನುಮತಿ ಇದ್ದವಾಗ ಮಾತ್ರ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ನೋಡಿ. ಹಾಗಾಗಿ ಇದೆಲ್ಲನೂ ಕೂಡ ರೀತಿ ತೆಗೆಯುವಂಥ ದೋಣಿಗಳು, ಹಾಗೆ ಮೀನು ಹಿಡಿಯುವಂಥವರು ಹೀಗೆ ಎಲ್ಲರೂ ಕೂಡ ಇರ್ತಾರೆ ಅಲ್ಲಿ. ಹಾಗೆ ಈಗ ನಾವು ತಂದಿರುವಂಥ ಮೀನು ಇದೇ ಹೊಳೆಯದು ಅಂತ ನಾನು ಹೇಳ್ತಾ ಇಲ್ಲ, ಈ ಹೊಳೆಯಲ್ಲಿ ಅಂದರೆ ಈ ನದಿಯಲ್ಲೂ ಕೂಡ ಈ ಥರ ಮೀನುಗಳು ಸಿಗ್ತವೆ. ಇನ್ನು ಒಳ್ಳೆ ಸಾಕಷ್ಟು ಹೊಳೆಗಳೆಲ್ಲ ಇರ್ತವೆ ನೋಡಿ ಅಲ್ಲಿಂದ ತಂದಿರುವಂಥದ್ದು. ಹಾಗೆ ನಮ್ಮ ಸಂಬಂಧಿಕರು ಬಂದು ಈ ಹೊಳೆ ಹತ್ರ ಬಂದು ಕೊಡ್ತಾರೆ, ಅಲ್ಲಿಂದ ನಾವು ಮನೆಗೆ ಆರಾಮಾಗಿ ತರೋದು. ಹಾಗೆ ಫ್ರೆಂಡ್ಸ್, ಈ ಥರ ಏನು ಬಾರ್ಜಿನ ಅಂದರೆ ಜನರು ಮತ್ತು ವಾಹನಗಳನ್ನ ಸಾಗಿಸೋದಕ್ಕೆ ಒಂದು ಬಾರ್ಜಿನ ವ್ಯವಸ್ಥೆಯನ್ನು ಮಾಡ್ಕೊಂಡಿದೆ ನೋಡಿ. ಅದು ಈ ವರ್ಷದಿಂದ ಮಾಡಿರೋದಲ್ಲ, ತುಂಬ ವರ್ಷದ ಹಿಂದೆಯಿಂದನೂ ಜನರು ಇದರ ಉಪಯೋಗವನ್ನು ಪಡ್ಕೊತ ಇದ್ದಾರೆ. ಈ ಬಾರ್ಜಿನ ವ್ಯವಸ್ಥೆಯನ್ನು ಪೆಟ್ರೋಲು ಡೀಸೆಲ್ಲು ಮತ್ತು ಸಿಮೆಂಟ್ ಈ ಥರದ್ದು ಯಾವುದೋ ಒಂದು ಮಷಿನ್ನ ಆಧಾರದ ಮೂಲಕ ನಡೆಸ್ತಾರೆ ಅಂದ್ಕೊಂಡಿದ್ದೀನಿ. ಹಾಗೆ ಈ ಬಾರ್ಜಲ್ಲಿ ಒಂದು 10-15 ಬೈಕ್ಗಳು, ಹಾಗೆ ಒಂದು 25-30 ಜನರನ್ನು ಒಂದೊಮ್ಮೆ ಸಾಗಿಸ್ತಾರೆ ಈ ಕಡೆಯಿಂದ ಆ ಕಡೆ. ಇನ್ನು ಜಾಸ್ತಿ ಕೂಡ ಆಗ್ಬೋದು, ಕಡಿಮೆ ಅಂದ್ರೂ 10-15 ಬೈಕ್ಗಳೆಲ್ಲ ಸಾಗಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾನು ಮುಂದಿನ ದಿನಗಳಲ್ಲೆಲ್ಲ ಹೋದಾಗ ಡೀಟೇಲಾಗಿ ಎಲ್ಲ ನಿಮಗೆ ತಿಳಿಸ್ತೀನಿ. ಹಾಗೆ ಇದಿಷ್ಟು ವಿಚಾರವನ್ನು ನಿಮಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ನಾನು ತಿಳಿಸ್ತಿರುವಂಥ ವಿಚಾರಗಳು ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಫ್ರೆಂಡ್ಸ್, ನಾನ್ ವೆಜಿಟೇರಿಯನ್ಸ್ಗೆ ಹೇಳ್ತಾ ಇರೋದು, ಮಳೆ ಬರ್ತಾ ಇರುವಾಗ ಈ ಥರ ಖಾರ ಊಟ ಮಾಡಿದ್ರೆ ನಮಗೊಂಥರ ಖುಷಿಯಾಗೋದು. ಹಾಗಾಗಿ ಅಷ್ಟು ದೂರ ಹೋಗಿ ಮೀನನ್ನು ತಂದು ಮೀನು ಫ್ರೈ ಮೀನು ಸಾರು ಮಾಡಿಕೊಂಡು ಕುಚ್ಚಲಕ್ಕಿಯನ್ನು ಹಾಗೆ ಅದರ ಜೊತೆಗೆ ತಾಳೆಹಿಟ್ಟಿನ ಗಂಜಿ ಈ ಮಳೆಗಾಲಕ್ಕೆ ತುಂಬ ಒಳ್ಳೆಯದು. ತಾಳೆಹಿಟ್ಟಿನ ಗಂಜಿ ಊಟ ಮಾಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಗಮ್ಮತ್ತು, ಹಾಗೆ ಅಷ್ಟು ಖುಷಿಯಾಗತ್ತೆ. ಸಂಜೆ ಈಗ 5 ಗಂಟೆ ಆಯಿತು. ಹಾಗೆ ಅಲ್ಲಿ ಗುಡ್ಡದಲ್ಲೇ ನೋಡಿ ಯಾವ ಥರ ಮಂಜು ಮೇಲೆ ಹೋಗ್ತಾ ಇದೆ ಅಂತ ನೋಡಿ, ಮಂಜು ಫುಲ್ ಇದ್ದಿದೆ, ಮಳೆ ಕೂಡ ಸಣ್ಣಕ್ಕೆ ಜಿನಗ್ತಾ ಇದೆ ನೋಡಿ. ಆಕಾಶ ಮತ್ತು ಗುಡ್ಡ ಎರಡೂ ಒಂದೇ ಅನ್ನೋ ರೀತಿ ಕಾಣಿಸ್ತಾ ಇದೆ ನೋಡಿ, ಎಂಥ ಚಂದ ಕಾಣಿಸ್ತಾ ಇದೆ ಗೈಸ್ ನೋಡಿ, ಮಂಜು ಈ ಥರ ಆಗ್ತಾ ಉಂಟು. ಇಲ್ಲಿಗ ನಾವು ನಿಂತಿರೋ ಜಾಗದಲ್ಲೂ ಕೂಡ ಅದೇ ರೀತಿಯೇ ಕಾಣಿಸ್ಬೋದಲ್ವಾ, ಆ ಗುಡ್ಡದಲ್ಲಿ ನಿಂತ್ಕೊಂಡು ನೋಡಿದ್ರೆ ಅಂದರೆ ನಮ್ಗೆ ಇಲ್ಲಿ ಕಾಣಿಸೋದಿಲ್ಲ ಅಷ್ಟೇ. ಇನ್ನು ಬಿಸಿಲು ಹೊತ್ತಲ್ಲಾದರೆ ಕಾಣಿಸ್ತದೆ ಇಲ್ಲೂ ಕೂಡ, ಆದರೆ ಈಗ ಬಿಸಿಲಿಲ್ಲ ನೋಡಿ, ಹಾಗಾಗಿ ಕಾಣಿಸುತ್ತೆ ಗೈಸ್ ನೋಡಿ. ಎಂಥ ಚಂದ ಮಂಜು ಏರ್ತಾ ಇದೆ ಅಂತ ಮಳೆಯಲ್ಲಿ. ಈ ಥರ ದೃಶ್ಯವನ್ನು ನೀವು ನೋಡಿದ್ರೆ ಗೈಸ್ ನೋಡಿ, ನಾನಂತೂ ಪ್ರತಿನಿತ್ಯ ಕಾಣ್ತೀನಿ ಈ ಥರದ್ದು ನೋಡಿ. ಇದೇ ಜಾಗದಲ್ಲಿ ನಿಂತ್ಕೊಂಡು ಗೈಸ್ ನಾವು ಗುಡುಗು ಮಿಂಚು ಬರುವಾಗಲೂ ನೋಡಬೇಕು, ಕ್ಲಿಯರ್ ಆಗಿ ಕಾಣಿಸುತ್ತೆ ನೋಡಿ ಮಿಂಚಿನ ಅದು ಬೆಳಕಿನ ಸೆಳೆತ ಎಲ್ಲೂ ಕೂಡ. ಆದರೆ ಭಯ ನಾನು ನಿಂತ್ಕೊಂಡು ನೋಡೋದಕ್ಕೆ, ವಿಡಿಯೋ ಮಾಡ್ಬೋದು ಅಲ್ವಾ,
ಆದರೆ ಗೈಸ್ ಅದೆಲ್ಲ ಮಾಡೋದಕ್ಕೆ ಆಗೋದಿಲ್ಲ, ಭಯ. ಮಿಂಚು ಕುಡುಗು ಬರುವಾಗೆಲ್ಲ ಹೊರಗಡೆ ನಿಲ್ಲಬಾರ್ದು ನೋಡಿ, ಓಪನ್ ಜಾಗದಲ್ಲೆಲ್ಲವ. ಹಂಗಾಗಿ ಓಕೆ ಫ್ರೆಂಡ್ಸ್, ಇವಾಗ ಸಮಯ ಬಂದು 5 ಗಂಟೆ ಆಗೋಯಿತು. ಬೆಳಿಗ್ಗೆ ಆಗೋದು ತಡ, ಎಷ್ಟೊತ್ತು ಸಂಜೆ ಆಗ್ತದೇನು, ಅಷ್ಟು ಬೇಗ ಬೆಳಗಾಗ್ತದೇನು ಮತ್ತೆ ಕತ್ತಲಾಗಿ. ಹಾಗೆ ಫ್ರೆಂಡ್ಸ್, ಆದರೂ ಮಳೆಗಾಲದಲ್ಲಿ ಟೈಮ್ ಪಾಸ್ ಆಗೋದು ತುಂಬ ಕಡಿಮೆ ಅಲ್ವಾ, ಬೇಜಾರು ಬರೋದು ಜಾಸ್ತಿ ಮಳೆಗಾಲದಲ್ಲಿ. ಮತ್ತು ಏನು ಕೆಲಸ ಕೂಡ ಜಾಸ್ತಿ ಇರೋದಿಲ್ಲ ನಮಗೆ, ಅಂದರೆ ಈ ಅಡಿಕೆ ತೋಟ ಇರುವವರಿಗೆ ಮಳೆಗಾಲದಲ್ಲೆಲ್ಲ ಜಾಸ್ತಿ ಏನು ಕೆಲಸಗಳು ಇರೋದಿಲ್ಲ. ಏನಿದ್ರು ಬೇಸಿಗೆಯಲ್ಲಿ ಆಗೋದು ಜಾಸ್ತಿ ಕೆಲಸ ಅಂದರೆ ಅಡಿಕೆ ಹರಿಸೋದಾಗಿರ್ಬೋದು, ಗೊಬ್ಬರ ಹಾಕೋದಾಗಿರ್ಬೋದು, ಮಣ್ಣು ಹಾಕೋದಾಗಿರ್ಬೋದು. ಈಗ ಗದ್ದೆ ಕೆಲಸ ಜಾಸ್ತಿ ಇರ್ತದೆ, ಅಂದರೆ ಭತ್ತ ಯಾರೆಲ್ಲ ಬೆಳೀತಾರೆ ನೋಡಿ, ಅವರಿಗೆಲ್ಲ ಕೆಲಸ ಜಾಸ್ತಿ ಇರುತ್ತೆ ಈಗ. ಹಾಗೆ ಫ್ರೆಂಡ್ಸ್, ಮತ್ತು ಇವತ್ತಿನ ಬ್ಲಾಗ್ ಕೂಡ ಮುಗಿಸುವಂಥ ಸಮಯ ಬಂತು. ಹಾಗೆ ಇವತ್ತಿನ ಬ್ಲಾಗ್ ಅಭಿಪ್ರಾಯ ಹೇಗಿದೆ ಅಂತ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ. ನಾನಂತೂ ಪ್ರತಿದಿನ ಸಿಗ್ತಾ ಇರ್ತೀನಿ. ಹಾಗೆ ಫ್ರೆಂಡ್ಸ್, ನೀವು ಕೂಡ ವೇಟ್ ಮಾಡಿ, ಪ್ರತಿದಿನ ಬರುವಂಥ ವೀಡಿಯೋಗಳನ್ನ ನೋಡಿ, ಸಪೋರ್ಟ್ ಮಾಡಿ. ಇನ್ನು ಫ್ರೆಂಡ್ಸ್, ಸಿಗುವ ನಾಳಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಜೈ ಶ್ರೀರಾಮ್.